ಇನ್ನು ಪಟಾಕಿ ಬ್ಯಾನ್ ಮಾಡೋದಕ್ಕೆ ಮುಂದಾಗಿರುವ ನಿರ್ಧಾರಕ್ಕೆ ಸಚಿವ ಸುಧಾಕರ್ ಸ್ವಾಗತ ಕೋರ್ತಾ ಇದ್ದಾರೆ ರಾಸಾಯನಿಕ ಬಳಕೆ ಮಾಡಿ ಪರಿಸರಕ್ಕೆ ಹಾನಿ ಬೇಡ ಇದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ಪಟಾಕಿ ಬ್ಯಾನ್ ಮಾಡುವಂತ ನಿರ್ಧಾರವನ್ನ ಸ್ವಾಗತಿಸುತ್ತಾ ಇದ್ದಾರೆ ಸಚಿವ ಸುಧಾಕರ್ ರಾಸಾಯನಿಕ ಬಳಕೆ ಮಾಡಿ ಪರಿಸರಕ್ಕೆ ಹಾನಿ ಬೇಡ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ಒಬ್ಬರಿಗೆ ಎರಡನೇ ಬಾರಿ ಕೋವಿಡ್ ಬಂದ್ರೆ ಕಷ್ಟ ಆಗುತ್ತೆ ತಜ್ಞರ ಪ್ರಕಾರ 5ರಷ್ಟು ಜನಕ್ಕೆ ಎರಡನೇ ಬಾರಿ ಕೊರೋನಾ ಬರುವ ಸಾಧ್ಯತೆ ಇದೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಗೆ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವರಂತ ಡಾಕ್ಟರ್ ಸುಧಾಕರ್ ನಮ್ಮ ಜೊತೆಲಿ ಇದ್ದಾರೆ ಕೋವಿಡ್ ಬಗ್ಗೆ ಒಂದಷ್ಟು ಅವರನ್ನ ಮಾತಾಡಿಸೋದಿದೆ ಸರ್ ಕೋವಿಡ್ ಸೋಂಕು ಬಂದು ಗುಣಮುಖರಾದವರಿಗೆ ಎರಡನೇ ಸಲ ಅಟ್ಯಾಕ್ ಆದರೆ ಬಹಳಷ್ಟು ಗಂಭೀರ ಪರಿಸ್ಥಿತಿ ಆಗುತ್ತೆ ಅನ್ನುವಂತ ಒಂದು ಆತಂಕಕಾರಿ ವರದಿ ಬಂದಿರಂತದ್ದು ಇದರ ಬಗ್ಗೆ ಏನು ಹೇಳಕ್ಕೆ ಇಲ್ಲ ಎಲ್ಲರಿಗೂ ಆ ರೀತಿಯಲ್ಲಿ ಆತಂಕಕಾರಿ ಅಥವಾ ಬಹಳ ಉತ್ಕೃಷ್ಟವಾಗಿರ್ತದೆ ಅಂತ ಏನು ಅರ್ಥ ಅಲ್ಲ ಮೊದಲನೇ ಸಲ ಯಾರಿಗೆ ಈ ಸೋಂಕು ಬಂದಿರುತ್ತೆ ಅಂತವರಿಗೆ ಏನಾದರೂ ರೋಗದ ಲಕ್ಷಣ ಏನಾದರೂ ತೀವ್ರತೆ ಇಲ್ಲದೆ ಹೋದರೆ ಅಂತವರಿಗೆ ಎರಡನೇ ಬಾರಿ ಬಂದಾಗ ತೀವ್ರತೆ ಹೆಚ್ಚಿದೆ ಎಷ್ಟು ಪರ್ಸೆಂಟ್ ಜನಕ್ಕೆ ಅಲ್ಲ ಒಟ್ಟಾರೆಯಾಗಿ ಅದು ಮತ್ತೆ ಸೋಂಕು ತಗಲೋದೇನೆ ಗರಿಷ್ಠ 5% ಅಂತ ಒಂದು ಅಂದಾಜು ಮಾಡಿದ್ದಾರೆ ತಜ್ಞರು ಹಾಗಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ 5% ಏನಿಲ್ಲ ಅದಕ್ಕಿಂತ ಬಹಳಷ್ಟು ಕಡಿಮೆ ಇದ್ದಾರೆ ಆದರೆ ನಮ್ಮ ತಾಂತ್ರಿಕ ಸಮಿತಿಯ ಸಲಹೆ ಮಾಡಿರತಕ್ಕಂತದ್ದು ಗರಿಷ್ಠ 5% ಜನರಿಗೆ ಒಮ್ಮೆ ಬಂದಂತ ಇನ್ಫೆಕ್ಷನ್ ಮತ್ತೆ ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಒಂದು ವೇಳೆ ಅಂತದೊಂದು ಪರಿಸ್ಥಿತಿ ಎದುರಾದರೆ ಸರ್ಕಾರ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ ಅದಕ್ಕೋಸ್ಕರನೇ ಇವತ್ತು ಅದನ್ನ ಸಮಿತಿಯ ವರದಿಯನ್ನ ತೆಗೆದುಕೊಂಡು ಯಾವ ರೀತಿ ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ವಹಿಸಬೇಕು ಯಾರಿಗೆ ಮೊದಲನೇ ಸಲಿ ಇನ್ಫೆಕ್ಷನ್ ಆದಾಗ ಇವತ್ತು ಏನು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗಿರಲ್ಲ ಅಂತವರಿಗೆ ನೀವು ಇನ್ನಷ್ಟು ಗಂಭೀರವಾಗಿ ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಕಾರಣ ಯಾಕೆ ಅಂತಂದರೆ ಯಾರಿಗೆ ರೋಗದ ಲಕ್ಷಣ ಮೊದಲು ಬಂದಿರೋದಿಲ್ಲ ರೋಗ ನಿರೋಧಕ ಶಕ್ತಿ ಏನು IgG ಅಂತೀವಿ ಅದು ಉತ್ಪಾದನೆ ಉತ್ಪತ್ತಿ ಆಗಿರಲ್ಲ ಅವರ ಒಂದು ದೇಹದಲ್ಲಿ ಅಂಥವರಿಗೆ ಎರಡನೇ ಬಾರಿ ಸೋಂಕು ಬರಲಿಕ್ಕೆ ಅವಕಾಶಗಳು ಹೆಚ್ಚಿದ್ದವೆ ಅಂಥವರು ಮಾರ್ಗಸೂಚಿಯನ್ನು ಅನ್ವಯಿಸಬೇಕು ಈಗ ನೀವು ನಿನ್ನೆ ಒಂದು ಮಾತು ಹೇಳಿದ್ರಿ ಚಳಿಗಾಲ ಮತ್ತು ಹಬ್ಬಗಳು ಬರ್ತಾ ಇರೋವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂಜಾಗ್ರತೆ ಕ್ರಮ ವಹಿಸಬೇಕು ಪಟಾಕಿ ಬ್ಯಾನ್ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಈಗ ಪಟಾಕಿ ಬ್ಯಾನ್ ಅನ್ನೋವಂಥ ಒಂದು ವಿಚಾರ ಕೂಡ ಹೊಸದಾಗಿ ಬರ್ತಾ ಇದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ದೀಪಾವಳಿ ಅತ್ಯಂತ ಸರಳ ರೀತಿಯಲ್ಲಿ ಏನು ಇವತ್ತು ಅಜ್ಞಾನ ಅಂಧಕಾರ ನಮಗೆ ಈ ಕೋವಿಡ್ನಿಂದ ಆಗಿದೆ ಇಂಥದ್ದು ತೊಲಗಲಿ ಅಂತೇಳಿ ದೀಪ ಹಚ್ಚುವ ಮೂಲಕ ಸರಳ ದೀಪಾವಳಿಯನ್ನು ನಾವು ಆಚರಣೆ ಮಾಡೋಣ ನಮ್ಮ ಏನು ಪ್ರತೀತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗೋಣ ಆದರೆ ಕೆಟ್ಟ ರಾಸಾಯನಿಕ ಇದರಿಂದ ತಯಾರು ಮಾಡಿರ್ತಕ್ಕಂಥ ಪಟಾಕಿಗಳ ಸಿಡಿಸೋದನ್ನು ಈ ಬಾರಿ ಕೈಬಿಡೋಣ ಇದಿಷ್ಟು ಕೂಡ ಡಾಕ್ಟರ್ ಸುಧಾಕರ್ ಅವರ ಮಾತುಗಳು ಒಟ್ಟಾರೆಯಾಗಿ ಸರ್ಕಾರ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ ಪಟಾಕಿ ಬ್ಯಾನ್ ಮಾಡಿರೋದನ್ನು ಕೂಡ ಸ್ವಾಗತ ಮಾಡ್ತೀನಿ ಅನ್ನುವಂತ ಮಾತನ್ನ ಸುಧಾಕರ್ ಅವರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್ ಸುವರ್ಣ ನ್ಯೂಸ್ ಬೆಂಗಳೂರು